ಇಂಡಿಯಾ ಶೋನಲ್ಲಿ ಹಲವು ಆಕರ್ಷಣೆಗಳಿವೆ. ಅದರಲ್ಲಿ ಕಣ್ಣು ಕೂಕಿದ್ದು ಮಾತ್ರ ಫ್ರಾನ್ಸ್ ನಿರ್ಮಿತ ರಾಫೆಲ್ ಮತ್ತು ಅಮೆರಿಕದ F-16 ವಿಮಾನಗಳು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇಡೀ ದೇಶದ ಹೆಮ್ಮೆ ತೇಜಸ್ ಏರೋ ಇಂಡಿಯಾದಲ್ಲಿ ಕಂಗೊಳಿಸ್ತು. ಏರ್ ಇಂಡಿಯಾದಲ್ಲಿ ಲೋಹದ ಹಕ್ಕಿಗಳ ಕಲರವ ನೋಡುಗರ ಮನಸೂರೆಗೊಳಿಸಿತು. ಯುದ್ಧದಲ್ಲಿ ಬಳಸುವ ಪ್ರತಿಷ್ಠಿತ ವಿಮಾನಗಳು ಇಂದು ಯಲಹಂಕದ ವಾಯುನೆಲೆಗೆ ಬಂದಿಳಿದಿದ್ವು. ಏರೋ ಇಂಡಿಯಾದ ಸ್ವೀಟೆಸ್ಟ್ ಅಟ್ರಾಕ್ಷನ್ ಅಂದ್ರೆ ಅದು ತೇಜಸ್ ಯುದ್ಧ ವಿಮಾನ. ಸಂಪೂರ್ಣ ದೇಶೀಯ ತಂತ್ರಜ್ಞಾನವನ್ನ ಬಳಸಿ HAL ಈ ಯುದ್ಧ ವಿಮಾನವನ್ನ ನಿರ್ಮಿಸಿದೆ. ಈಗಾಗಲೇ ವಾಯುಪಡೆಗೆ 3 ವಿಮಾನಗಳು ಸೇರ್ಪಡೆಯಾಗಿದ್ದು ಆ ವಿಮಾನಗಳು ಏರ್ ಶೋದಲ್ಲಿ ತಮ್ಮ ಕರಾಮತ್ತು ತೋರಿಸಿದ್ವು. ಲಘು ಯುದ್ಧ ವಿಮಾನವಾಗಿರುವ ತೇಜಸ್ 50,000 ಅಡಿ ಎತ್ತರದಲ್ಲಿ ಹಾರಾಡುವ ಸಾಮರ್ಥ್ಯ ಹೊಂದಿದ್ದು ಬೆಳಕಿಗಿಂತಲೂ ವೇಗವಾಗಿ ಕ್ಷಿಪಣಿ ಲಾಂಚ್ ಮಾಡುವಷ್ಟು ಶಕ್ತವಾಗಿದೆ. ಈ ಯುದ್ಧ ವಿಮಾನ ಖರೀದಿಗೆ ವಿಯೆಟ್ನಾಂ, ಮ್ಯಾನ್ಮಾರ್ನಂತಹ ದೇಶಗಳು ಆಸಕ್ತಿ ತೋರಿವೆ. ಇದು ದೇಶೀಯ, ನಮ್ಮ ದೇಶದಲ್ಲೇ ಡೆವಲಪ್ ಆಗಿರುವಂತಹ ಯುದ್ಧ ವಿಮಾನ. ಇದನ್ನು ಲಘು ಯುದ್ಧ ವಿಮಾನ ಅಂತ ಕರಿತೀವಿ, ಯಾಕಂದ್ರೆ ತುಂಬಾ ಕಂಪೋಸಿಟ್ ಸ್ಟ್ರಕ್ಚರ್ ಅನ್ನು ಯೂಸ್ ಮಾಡಿದ್ದೀವಿ. ಕಾರ್ಬನ್ ಫೈಬರ್ ಕಂಪೋಸಿಟ್ ಟೆಕ್ನಾಲಜಿ, ಏರೋಸ್ಪೇಸ್ ಅಲ್ಲಿ ಅದರ ಯೂಸ್ ಬಹಳ ನಡೀತಾ ಇದೆ ಇವಾಗ. ಪ್ರಯೋಜನ ಅದು ಲೈಟ್ ವೇಟ್ ಮತ್ತೆ ಸ್ಟ್ರಾಂಗ್ ಸ್ಟಿಫ್, ಅದ್ರ ಯೂಸ್ ಮಾಡೋದ್ರಿಂದ ನಮಗೆ ವೇಟ್ ಕಡಿಮೆ ಆಗುತ್ತೆ, ಆದರೆ ಸ್ಟ್ರೆಂತ್ ಅಲ್ಲಿ ಏನು ಕಡಿಮೆ ಕೊರತೆ ಆಗಲ್ಲ. ಕಳೆದೊಂದು ವರ್ಷದಿಂದ ರಕ್ಷಣಾ ಕ್ಷೇತ್ರದಲ್ಲಿ ಕೇಳಿಬರುತ್ತಿರುವ ಹೆಸರು ರಫೇಲ್. ಫ್ರಾನ್ಸ್ ಡಸಾಲ್ಟ್ ಏವಿಯೇಷನ್ ನಿರ್ಮಿಸಿರುವ ಈ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಏರ್ ಶೋದ ಮತ್ತೊಂದು ಆಕರ್ಷಣೆ. 9.3 ಟನ್ ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿರುವ ಈ ವಿಮಾನವನ್ನ ಮುಗಿಲೆತ್ತರಕ್ಕೆ ಹಾರಿಸಿ ತಮ್ಮ ಸಾಮರ್ಥ್ಯವನ್ನ ಅನಾವರಣಗೊಳಿಸಿತು. ಇನ್ನು ಯುದ್ಧರಂಗದ ಗಿಡುಗ ಅಂತಲೇ ಖ್ಯಾತಿ ಹೊಂದಿರುವ F-16 ಯುದ್ಧ ವಿಮಾನ ಭಾರಿ ಸದ್ದಿನೊಂದಿಗೆ ಆಗಸದಲ್ಲಿ ಹಾರಾಟ ನಡೆಸಿ ನೋಡುಗರ ಹುಬ್ಬೇರಿಸುವಂತೆ ಮಾಡಿತು. ಇನ್ನು DRDO ಅಭಿವೃದ್ಧಿಪಡಿಸಿರುವ ಅವಾಕ್ ಸರ್ವೇಕ್ಷಣಾ ಯುದ್ಧ ವಿಮಾನವನ್ನ ಏರೋ ಇಂಡಿಯಾದಲ್ಲಿ ರಕ್ಷಣಾ ಸಚಿವ ಪರಿಕರ್ ವಾಯುಸೇನೆಗೆ ಹಸ್ತಾಂತರಿಸಿದರು. 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕ್ಷಿಪಣಿ ದಾಳಿ ಮತ್ತು ಡ್ರೋನ್ ದಾಳಿಯನ್ನ ಗುರುತಿಸಿ ಸಂದೇಶ ನೀಡುವ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ತಂತ್ರಜ್ಞಾನ ಈ ವಿಮಾನದಲ್ಲಿದೆ. 240 ಡಿಗ್ರಿ ಕೋನದಲ್ಲಿ ಇದು ಎದುರಾಳಿ ವಿಮಾನಗಳ ಮೇಲೆ ಕಣ್ಣಿಡಲಿದೆ. ಬೇಸಿಕಲಿ ಸಚ್ ಸಿಸ್ಟಮ್ಸ್ ಆಲ್ ಓವರ್ ದ ವರ್ಲ್ಡ್ ಆರ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ದಿ aircrafts, particularly the aircraft which was hostile to us at the early stage. Because it's flying high and has a radar system, it can give an early warning which is much earlier than if the radar is on the ground. ಇವುಗಳ ಜೊತೆಗೆ 30 ದೇಶಗಳ 72 ಯುದ್ಧ ವಿಮಾನಗಳು ಏರ್ ಶೋದಲ್ಲಿ ತಮ್ಮ ಶಕ್ತಿ ಪ್ರದರ್ಶಿಸಿ ನೋಡುಗರ ಹುಬ್ಬೇರುವಂತೆ ಮಾಡಿದವು. ಶಶಿಶೇಖರ್ ಮತ್ತು ಮುತ್ತಪ್ಪಲಮಾಣಿ, ಸುವರ್ಣ ನ್ಯೂಸ್, ಬೆಂಗಳೂರು.